ವಾಸವಿ ಕ್ಲಬ್ ಕೆಲಮಂಗಲಕ್ಕೆ ಸ್ವಾಗತ ಸುಸ್ವಾಗತ. ಈ ದಿನ ಮೆಣಸಿನ್ಕಾಯಿ ಬಜ್ಜಿನ ಮಾಡ್ತಾ ಇದ್ದೀನಿ. ಅದು ಹೇಗೆ ಮಾಡಬೇಕು, ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅನ್ನೋದನ್ನು ಕೂಡ ತೋರಿಸ್ತೀನಿ. ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಕ್ಕೆ ಮೆಣಸಿನ್ಕಾಯನ್ನು ದಪ್ಪಗಿರುತ್ತಲ್ಲ ಅದಕ್ಕೆ ಅರ್ಧ ಹೋಲ್ಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಅರ್ಧ ಮಾಡಿಕೊಂಡು ಅದರೊಳಗಿರೋ ಬೀಜ ಎಲ್ಲ ಕಪ್ಪು, ಒಂದು ಎರಡು ಹಿಡಿಯಷ್ಟು ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಣ ಮೆಣಸಿನ ಪುಡಿ ಒಂದು ಸ್ಪೂನಷ್ಟು ಇಟ್ಕೊಂಡಿದ್ದೀನಿ. ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಗಂಟಿಲ್ಲದ ಹಾಗೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ. ನೀರಾಕಿ ದೋಸೆ ಹಿಟ್ಟಿನಂತೆ ಕಲಸಬೇಕಾಗುತ್ತೆ. ನಾವು ಸ್ವಲ್ಪ ನೀರಾಕಿ ಕಲಸೋಣ, ಹಾಗೆ ಮಿಕ್ಸ್ ಮಾಡೋಣಂತೆ. ಈಗ ಈ ಹದದಲ್ಲಿ ಕಲಸಿದ್ದೀನಿ ನೋಡಿ, ಈಗ ಈ ಹದದಲ್ಲಿ ಹಿಟ್ಟನ್ನು ಕಲಸ್ಕೊಂಡಿದ್ದೀನಿ. ಈಗ ಒಲೆ ಮೇಲೆ ಎಣ್ಣೆ ಬಾಂಡಿಟ್ಟು ಒಂದು ಎಣ್ಣೆ ಹಾಕಿದ್ದೀನಿ, ಅದು ಕೂಡ ಕಾದಿದೆ. ಈಗ ಈ ಥರ ಎಣ್ಣೆನಲ್ಲಿ ಬಿಡಬೇಕಾಗುತ್ತೆ. ಬಿಸಿ ಬಿಸಿ ಮೆಣಸಿನ್ಕಾಯಿ ಬಜ್ಜಿ ರೆಡಿಯಾಗಿದೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.